नंबर हेल्ती 9611 मानस अंत 9611 7272 41 हरिओम हाँ बंदी हरिओम हाँ वीडियो मोबाइल संगतियों मत फोन नंबर इन सल हेतनी तयारी वीडियो मोबाइल हाँ फोन नंबर मन हर ताव तक बेरे यारीगू बे कोई तोर्सद मिल्क तोर्सद हाँ श्रीकृष्ण गोशाले अवंत गोशाले मने के नेर बंद सक टू मिल अमृत ए टू मिल्क अंत अवर फोन नंबर 9844575859 इन सल हेतनी ए टू मिल्क फोन नंबर 9844575859 आमेल इन चमत्कारी चूर्ण अंत तोर्स मैसूर तयारिका घटक नेर मन तरबू मानस अंत फोन नंबर 9611727241 9611727241 ಲಿಂದಾ ಕಾರ್ಯಕ್ರಮದ ಮುಂದಿನ ಭಾಗ ಎರಡನೇ ಅವಧಿ ಇರುತ್ತೆ ಈ ಅವಧಿ ಮುಗಿದ ನಂತರ ನಿಮ್ಮದೇನಾದರೂ ಪ್ರಶ್ನೆಗಳಿದ್ವು ಗೊಂದಲಗಳಿದ್ವು ಅಂದ್ರೆ ಪ್ರಶ್ನೋತ್ತರ ಅವಧಿಯಲ್ಲಿ ನಿಮಗೆ ಕೇಳಲಿಕ್ಕೆ ಅವಕಾಶ ಇರುತ್ತೆ ಹಾ ದಯಮಾಡಿ ಯಾರು ಪರಸ್ಪರ ಮಾತನಾಡಲಿಕ್ಕೆ ಹೋಗಬೇಡಿ ಫೋನ್ ಸೈಲೆಂಟ್ ಮೋಡ್ ಒಳಗಡೆ ಇಟ್ಕೊಳ್ಳಿ ಪೂಜ್ಯ ಸ್ವಾಮೀಜಿ ಅವರ ಉಪಸ್ಥಿತಿಯಲ್ಲಿ ಎರಡನೇ ಅವಧಿ ಆರಂಭ ಮಾಡೋಣ ಒಂದು ಪ್ರಾರಂಭದಲ್ಲಿ ಒಂದು ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಸದ್ಯ ಈಗಿನ ಕರ್ನಾಟಕ ರಾಜ್ಯದ ಹೈಕೋರ್ಟಿನ ಜಡ್ಜ್ ಆಗಿರುವಂತವರು ಈ ಸದ್ಯ ಈ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ ಅವರು ಬಂದ ತಕ್ಷಣ ಅವರನ್ನ ಇಲ್ಲಿ ಆಹ್ವಾನ ಮಾಡಿ ಆಮೇಲೆ ಅವರು ನನ್ನ ಹತ್ರ ಬಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಮಾತುಗಳನ್ನು ಹೇಳ್ತಾರೆ ಆಮೇಲೆ ಮತ್ತೆ ಕಾರ್ಯಕ್ರಮ ಶುರು ಮಾಡೋಣ ಈಗ ಪ್ರಶ್ನೋತ್ತರಕ್ಕಿಂತ ಮೊದಲು ಇನ್ನೊಂದು ಎರಡು ಮೂರು ವಿಷಯ ಇದೆ ಅದನ್ನು ಹೇಳಿದ ಮೇಲೆ ನಿಮಗೆ ಏನು ಕೇಳಲಿಕ್ಕಿದೆ ಪ್ರಶ್ನೆಯನ್ನ ಕೇಳಿರಂತೆ ಬಹಳಷ್ಟು ಕಾಯಿಲೆಗಳ ಬಗ್ಗೆ ಹೇಳಿದಿನಿ ಮಹಿಳೆಯರಿಗೆ ಸಂಬಂಧಪಟ್ಟಂತ ಗಂಭೀರವಾಗಿರತಕ್ಕಂತ ಅವರ ಡೇಟ್ಗೆ ಸಂಬಂಧಪಟ್ಟಂತ ತಿಂಗಳಲ್ಲಿ ಬರುವಂತ ಮೊಟ್ಟಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ತಿಳಿಸ್ತೀನಿ ಅವರು ಅದನ್ನ ವಿಡಿಯೋ ಮಾಡ್ಕೋಬಹುದು ಬರೆದಿಟ್ಕೋಬಹುದು ಮತ್ತೆ ಇದು ಪುಸ್ತಕದಲ್ಲೂ ಕೂಡ ಇದೆ ಇತ್ತೀಚಿನ ವರ್ಷಗಳಲ್ಲಿ ನೀವು ಕೆಲವು ಕಡೆ ಕೆಲವು ನಡುಗಡ್ಡೆಗಳಿದಾವೆ ಈ ಜಗತ್ತಿನಲ್ಲಿ ಅಲ್ಲಲ್ಲಿ ಕೆಲವು ಮಾಹಿತಿಗಳು ಬರ್ತಾ ಇರ್ತದೆ 60ನೇ ವರ್ಷಕ್ಕೆ ಮಗು ಆಗಿದೆ ಮಹಿಳೆಗೆ 65 ವರ್ಷ ಆದಮೇಲೆ ಹೆರಿಗೆ ಆಗಿದೆ ಇದನ್ನೆಲ್ಲ ನಾವು ಕೇಳ್ತೀವಿ ಅವರು ಯಾಕೆ ಹಂಗಿದ್ದಾರೆ ನಾವು ಯಾಕೆ ಹಿಂಗಿದೀವಿ ನಮ್ಮ ದೇಶದಲ್ಲಿ ಈ ಒಂದು 40-50 ವರ್ಷದ ಹಿಂದಗಡೆ 55ನೇ ವರ್ಷದವರೆಗೂ ಅವರಿಗೆ ಡೇಟ್ ಬರ್ತಾ ಇತ್ತು ಅದು ಕಾಲಕ್ರಮೇಣ ಒಂದೊಂದು ದಶಕಕ್ಕೆ 5-5 ವರ್ಷ ಕಡಿಮೆಯಾಗಿ ಈಗ ಡೇಟೇ ಬರದೇ ಇರುವಂತವರು ಇದ್ದಾರೆ ಡೇಟ್ ಅಂದ್ರೆ ಏನು ಗೊತ್ತೇ ಇಲ್ಲ ಕೆಲವರಿಗೆಲ್ಲ ಮುಟ್ಟಾಗುವುದು ಮಹಿಳೆಯ ಒಂದು ತಿಂಗಳಲ್ಲಿ ಸಂಗ್ರಹವಾಗುವಂತ ದೇಹದಲ್ಲಿರುವಂತ ದೇಹದ ದೂಷಿತ ಅಂಶವು ಹೊರಗಡೆ ಹೋಗಿ ಅವಳು ಪವಿತ್ರ ಆಗ್ತಾಳೆ ಅನ್ನುವಂತದ್ರ ಒಂದು ದ್ಯೋತಕ ಯಾರಿಗೆ ಡೇಟ್ ಸರಿಯಾಗಿ ಆಗೋದಿಲ್ಲ ಯಾರಿಗೆ ಮುಟ್ಟು ಬಿಳಿ ಮುಟ್ಟಾಗ್ತದೆ ಯಾರಿಗೆ ಮುಟ್ಟು ನಿಲ್ಲುವುದೇ ಇಲ್ಲ ಯಾರಿಗೆ ಮುಟ್ಟು ಅತಿ ಕಡಿಮೆ ಆಗುತ್ತೆ ಯಾರಿಗೆ ತಿಂಗಳು ತಿಂಗಳು ಮುಟ್ಟು ಬೇರೆ ಬೇರೆ ದಿನಾಂಕಕ್ಕೆ ಬರ್ತದೆ
ಯಾರು ಮುಟ್ಟಾಗದೆ ಇರೋ ತರ ಮಾತ್ರೆಗಳನ್ನು ತಗೋತಾ ಇದ್ದಾರೆ ಯಾರು ಮುಟ್ಟು ಮುಂದೆ ಹೋಗಲಿ ಅಂತ ತಗೋತಾರೆ ಯಾರು ಮುಟ್ಟು ಬೇಗ ಆಗಲಿ ಅಂತ ತಗೋತಾರೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನಾನು ಔಷಧಿಯನ್ನ ಪುಸ್ತಕದಲ್ಲೂ ಬರ್ದಿನಿ ಈಗೂ ಹೇಳ್ತೀನಿ ನಾನು ಹೇಳುವಂತ ಔಷಧಿಯಿಂದ ಈಗಾಗಲೇ ನಿಂತು ಹೋಗಿದ್ರೆ ಮತ್ತೆ ಶುರುವಾಗ್ತದೆ ಸಣ್ಣ ವಯಸ್ಸಿದ್ರೆ ಬಿಳಿ ಆಗೋದಿದ್ರೆ ನಿಂತು ಹೋಗ್ತದೆ ಜಾಸ್ತಿ ಆಗೋದಿದ್ರೆ ಕಡಿಮೆ ಆಗ್ತದೆ ಕಡಿಮೆ ಆಗೋದಿದ್ರೆ ಜಾಸ್ತಿ ಆಗ್ತದೆ ದಿನಾಂಕ ಹೆಚ್ಚು ಕಡಿಮೆ ಆಗೋದಿದ್ರೆ ಸರಿಯಾಗಿ ಆಗಲಿಕ್ಕೆ ಶುರು ಆಗ್ತದೆ ನಾನು ಆಗಲೇ ಆರೋಗ್ಯದ ಬಗ್ಗೆ ಹೇಳುವಾಗ ಬೇಗ ಹೇಳಬೇಕು ಸ್ನಾನ ಮಾಡದೆ ಆಹಾರ ತಗೋಬಾರದು ಸಮೀಕ್ ಸರಿಯಾಗಿ ಊಟ ಮಾಡಬೇಕು ಬೇಗ ಮಲ್ಕೊಂಡು ಬೇಗ ಹೇಳಬೇಕು ನಾನಾ ತರದ ಗೊಂದಲವನ್ನು ಮಾಡಿಕೊಂಡು ಭಯ ಚಿಂತೆ ಸಿಟ್ಟು ಇದನ್ನೆಲ್ಲ ಬಿಡಬೇಕು ಈಗೆಲ್ಲ ಸಾಮಾನ್ಯವಾಗಿ ಮನುಷ್ಯರ ಸ್ಥಿತಿ ಏನಾಗಿದೆ ಅಂದ್ರೆ ಮನೆಗಳಲ್ಲಿ ಬಹಳ ಮನೆಗಳಲ್ಲಿ ಒಂದಿನ ಅವ್ರ ಹೆಂಡತಿ ಕೇಳಿದ್ಲಂತ ಅವ್ರ ಗಂಡನ್ನ ಹುಣಸೆಯನ್ನು ಮಾರಿ ಏನ್ ತರುಣ್ರಿ ಅಂದ್ಲಂತ ಅವ ಅಂದಂತ ಹುಣಸೆಯನ್ನು ಮಾರಿ ಎಮ್ಮಿ ತಂದು ಬಿಡುನು ಅಂದಂತ ಆಕೆ ಅಂದ್ಲಂತ ಏ ಬೇಡ ಎಮ್ಮಿ ತರೋದು ಹೊಲ ಹಿಡಿಯನಂತ ಆಕೆ ಅಂದ್ಲಂತ ಇಬ್ರಿಗೆ ಬಡದಾಟ ಶುರು ಆತಂತ ಬಡದಾಟ ಎಲ್ಲಿವರೆಗೂ ಹೋಯ್ತು ಅಂದ್ರೆ ನ್ಯಾಯ ಬೀಗರ ಹತ್ರ ಹೋಯ್ತು ನೆಂಟರ ಹತ್ರ ಹೋಯ್ತು ಊರನ ಮಂದಿಗೆ ಹೋಯ್ತು ಸ್ವಾಮಿಗಳ ಹತ್ರ ಹೋಯ್ತು ಆ ನ್ಯಾಯ ಹೆಚ್ಚು ಕಡಿಮೆ ಒಂದು ವರ್ಷ ನಡೀತಂತೆ ಕೊನೆಗೊಬ್ರು ಜ್ಞಾನಿಗಳಿಗೆ ಕೇಳಿದ್ರಂತ ಹುಣಸೆಯನ್ನು ಮಾರಿ ನೀವು ಎಮ್ಮಿ ತರೋದು ಹೊಲ ತರೋದು ಅಂದ್ರಲ್ಲ ಎಲ್ಲಿದಾವ್ ನಿಮ್ಮ ಹುಣಸೆ ಗಿಡ ಅಂತ ಕೇಳಿದ್ರಂತ ನನಗೇನು ಗೊತ್ತರಿ ಆಕೆ ಅಂದ್ಲ ನಾ ಅದಕ್ಕೆ ಹಂಗಂದೆ ಅಂತ ಹುಣಸೆ ಗಿಡನೇ ಇಲ್ಲ ಮನೆಯೊಳಗೆ ಆಮೇಲೆ ಆಕಿನ ಕೇಳಿದ್ರಂತ ಹುಣಸೆಯನ್ನು ಮಾರಿ ಏನ್ ತರೋದನ್ನು ನಿನ್ನ ಗಂಡನ ಯಾಕೆ ಕೇಳಿದೆ ಅಂದ್ರೆ ಆಕೆ ಹೇಳಿದ್ಲಂತ ಬನ್ರಿ ಇಲ್ಲಿ ಕರ್ಕೊಂಡು ಹೋದ್ಲಂತ ಆ ಏನಂತೀರಿ ತಿಪ್ಪಿ ಗುಂಡಿರ್ತತಲ್ಲ ಅಲ್ಲಿ ಯಾರೋ ಹುಣಸೆ ಬೀಜ ಹಾಕಿದ್ರಂತ ಅವಿಷ್ಟು ಗಿಡ ಹುಟ್ಟುಬಿಟ್ಟಿದ್ವು ಅಂತ ಹೋದ್ರಾಗ ತಿಪ್ಪ್ಯಾಗ ಸಣ್ಣ 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 ಎರಡೆರಡು ಬೀಜದ್ ಒಂದಿಷ್ಟು ಹುಟ್ಟುಬಿಟ್ಟಿದ್ವು ಅಂತ ಅವನ್ ನೋಡಕ್ಕೆ ಹಂಗಂದ್ಲಂತ ಇವು ದೊಡ್ಡ ಆದ್ಮೇಲೆ ಏನೇನು ತರಬಹುದು ಅಂತೇಳಿ ಏನು ಇರಂಗಿಲ್ಲ ಸುಮ್ ಸುಮ್ಮನೆ ಗೊಂದಲ ಮಾಡಿಕೊಂಡು ಒಂದ್ ಮನೆ ಮಕ್ಕಳು ಇದ್ದಿದ್ದಿಲ್ಲ ಅವ್ರನ್ನ ಕೇಳಿದ್ ಯಾಕ್ರಿ ನಿಮ್ಗೆ ಮಕ್ಕಳು ಅಂದ್ವಿ ಇಲ್ರಿ ಅವ ಮಗ ಹುಟ್ಟಿದ ಮೇಲೆ ಮಾತು ಕೇಳ್ತಾನೋ ಇಲ್ಲ ಅಂತ ನಾವು ಹಡದೇ ಇಲ್ಲ ಅಂದ್ರು ಭಯ ಖಾಲಿ ಒಂದ್ ಮನೆ ಫ್ಯಾನ್ ಹಾಕಿದ್ರು ಅದನ್ನೇ ಯಾಕೆ ತಿರುಗಿಸುದಿಲ್ಲ ಅಂದ್ವಿ ಮೈ ಮೇಲೆ ಬಿದ್ದಿಗಿದ್ದಿತ್ತು ಅಂತ ಹೇಳಿ ನಾವೇನು ಚಲನು ಮಾಡಿಲ್ಲ ಬರೀ ಇಂಥ ಭಯ ಆತಂಕ ಕ್ರೋಧ ಯಾರು ತೊಂದರೆ ಪಡ್ಬೇಕಂದ್ರೆ ಯಾರ ಹತ್ರ ಏನೂ ಇಲ್ಲ ವಿದ್ಯಾ ಇಲ್ಲ ಹಣ ಇಲ್ಲ ಮಣಿ ಇಲ್ಲ ಇರಕ್ಕೆ ಏನೂ ಇಲ್ಲ ಮಕ್ಕಳಿಲ್ಲ ಅಂತವ್ರು ಯೋಚನೆ ಮಾಡ್ಬೋದು ಎಲ್ಲಾ ಅನುಕೂಲತೆಗಳಿದ್ದು ಯೋಚನೆ ಮಾಡ್ತೀವಿ ಅಂತಂದ್ರೆ ನಮ್ಗೆ ಸ್ವಲ್ಪ ಬೇರೆ ಬೇರೆ ರೀತಿಯ ಕೊರತೆ ಇರ್ತದೆ ಮಾನಸಿಕ ದೌರ್ಬಲ್ಯ ಇರ್ತದೆ ಅದರಿಂದ ಹಿಂಗೆ ತೊಂದರೆ ಆಗ್ತದೆ ಸಮೀಕ್ ಸರಿಯಾಗಿ ನಾನು ಮೊದಲು ಹೇಳಿರುವಂತೆ ಊಟ ಉಪಚಾರ ನಿದ್ದೆ ಎಲ್ಲ ಮಾಡಬೇಕು ನೀರನ್ನು ತಾಮ್ರ ಪಾತ್ರೆಯಲ್ಲಿ ಕುಡಿಬೇಕು ಡೇಟಿಗೆ ತೊಂದರೆ ಆದರೆ ಏನಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಭಾಳ ಜನ ಹುಡುಗಿಯರಿಗೆ 17, 18, 20 ವರ್ಷ ಆದಾಗ ಇಲ್ಲೆಲ್ಲ ಕೂದಲು ಬರಲಿಕ್ಕೆ ಇಷ್ಟಿಷ್ಟುದ್ದ ಮೀಸಿ ಬರಲಿಕ್ಕೆ ಡೇಟ್ ಯಾರಿಗೆ ಆಗ್ತದೆ ಅವರಿಗೆ ಆ ಕೂದಲು ಬರೋದಿಲ್ಲ ಡೇಟ್ ಗಂಡಸರಿಗೆ ಇರುವುದಿಲ್ಲ ಅದಕ್ಕೆ ಮೀಸೆ ಬರ್ತಾವು ಡೇಟ್ ಬಂದ್ ಮಾಡ್ಕೊಂಡ್ರೆ ಹೆಣ್ಮಕ್ಳಿಗೂ ಮೀಸೆ ಗಡ್ಡ ಬರ್ಲಿಕ್ಕೆ ಶುರು ಆಗ್ತದೆ ಅದನ್ನ ನಿಲ್ಲಿಸ್ಕೋಬಾರ್ದು ಅದನ್ನ ಮುಂದೂಡಬಾರ್ದು ಅದನ್ನ ಬೇಗ ತಂದ್ಕೋಬಾರ್ದು ಅದು ಹೋಗ್ಲಿ ಅಂತ ಯಾವ್ಯಾವುದೋ ಆಪರೇಷನ್ ಮಾಡಿಸ್ಕೋಬಾರ್ದು ಅದು ಮಹಿಳೆಯ ಸ್ತ್ರೀತ್ವದ ಲಕ್ಷಣ ಅದಕ್ಕೆ ಅದನ್ನ ದಿನಚರಿ ಚೆನ್ನಾಗಿಟ್ಟುಕೊಂಡು ಸತ್ವಯುತ ಆಹಾರ ಊಟ ಮಾಡಬೇಕು ಚಹಾ ಕಾಫಿ ಕಡಲೆಬೇಳೆ ಬದನೆಕಾಯಿ ಕುಂಬಳಕಾಯಿ ಸ್ವಲ್ಪ ದಿನ ತಿನ್ನಬಾರ್ದು ಮೈದಾ ಹಿಟ್ಟು ಡಾಲ್ಡಾ ತುಪ್ಪ ಬೇಕರಿ ಐಟಮ್ಮು ನಂಜಿನ ಪದಾರ್ಥ ಕರಿದ ಪದಾರ್ಥ ಮತ್ತು ಫ್ರಿಜ್ನಾಗ ಇಟ್ಟದ ಆಹಾರವನ್ನು ತಿನ್ನಬಾರ್ದು ನೈಸರ್ಗಿಕ ಆಹಾರವನ್ನು ಊಟ ಮಾಡಬೇಕು ಬೆಳಿಗ್ಗೆ ಎದ್ದು ಬರೀ ಹೊಟ್ಟೆನಲ್ಲಿ ಒಂದು ಸಾರಿ ತುಳಸಿಯಿಂದ ಮಾಡಿರುವಂತಹ ಕಷಾಯವನ್ನ ಕುಡಿಬೇಕು ತುಳಸಿ ಕಷಾಯ ಹೇಗೆ ಮಾಡೋದು ಅನ್ನೋದು ಪುಸ್ತಕದಲ್ಲಿ ಬರೆದಿದ್ದೀನಿ ಅದನ್ನು ನೋಡಬೇಕು ರಾತ್ರಿ ಮಲಗುವಾಗ ಡೇಟ್ ನಮ್ದು ಚೆನ್ನಾಗಬೇಕು ಅಂದ್ರೆ 35-40 ವರ್ಷ ಆಗಿರೋರು ಇದ್ರೆ ಅವ್ರು ರಾತ್ರಿ ಊಟ ಮಾಡೋದನ್ನು ನಿಲ್ಲಿಸ್ಬಿಡ್ಬೇಕು ಲಂಘನಂ ಪರಮೌಷಧಂ ಊಟ ಮಾಡಬಾರ್ದು ಏನ್ ಮಾಡಬೇಕು ಊಟ ಮಾಡಲಿಲ್ಲ ಅಂದ್ರೆ ಒಂದು ಮುಷ್ಟಿ ನೆನೆಸಿದ ಶೇಂಗಾ ಕಾಳು ತಿನ್ಬೇಕು ಕಡಲೆ ಬೀಜ ಇಲ್ಲ ಅಂದ್ರೆ ಒಂದು ಕಪ್ ಎಳನೀರು ಕುಡಿದು ಮಲ್ಕೊಳ್ಬೇಕು ಇಲ್ಲಾಂದ್ರೆ ನೀರಿಗೆ ಸ್ವಲ್ಪ ಗಂಜಿ ಪುಡಿ ಹಾಕಿ ಗಂಜಿ ಮಾಡ್ಕೊಂಡು ಕುಡಿಯೋದು ಈಗ ನಮ್ದು ಚಮತ್ಕಾರಿ ಚೂರ್ಣ ಇದೆಯಲ್ಲ ಇದು ಕೈಕಾಲು ಹರಿಯೋದು ಬೆನ್ನೋವು ಅದೆಲ್ಲ ಹೋಗುತ್ತೆ ಅದಕ್ಕೆ ಅಂತ ವಿಶಿಷ್ಟ ರೀತಿಯಲ್ಲಿ ತಯಾರು ಮಾಡಿದ್ದೀವಿ
ಬೆಳಗಿನ ಜಾವ ತುಳಸಿ ಕಷಾಯ ಔಷಧಿ ಕುಡಿಬೇಕು ರಾತ್ರಿ ಊಟ ಮಾಡಿ ಅಥವಾ ಮಾಡದೆ ಇರೋರು ಒಂದು ಲೋಟ ನೀರಿಗೆ ಒಂದು ಮೂರು ಬೆರಳಿಗೆ ಬರುವಷ್ಟು ಒಂದು ಚಿಟಿಕೆ ಅರಶಿನ ಪುಡಿಯನ್ನ ಹಾಕಬೇಕು ಒಳ್ಳೆಯ ಅರಶಿನ ಹಾಕಬೇಕು ಅದರೊಳಗಡೆ ಬೇವಿನ ಮರದಲ್ಲಿರೋದು ಐದು ಬೇವಿನ ಎಲೆನ ತಂದು ಅರ್ಧ ಹಾಕಬೇಕು ಒಂದು ಚಮಚ ಜೇನುತುಪ್ಪ ಹಾಕಬೇಕು ಇದನ್ನು ಸರಿಯಾಗಿ ನಲವತ್ತು ದಿವಸ ಕುಡೀರಿ ಡೇಟ್ ಬಂದ್ ಆಗಿತ್ತು ಅಂದ್ರೆ ಮತ್ತೆ ಶುರು ಆಗ್ತದೆ ಜಾಸ್ತಿ ಆಗೋದಿದ್ರೆ ಕಡಿಮೆ ಆಗ್ತದೆ ಬಿಳಿ ಆಗೋದಿದ್ರೆ ನಿಲ್ತದೆ ಮುಟ್ಟಾದಾಗ ಸಿಟ್ಟು ಬರೋದಿರ್ತದಲ್ಲ ಅದು ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಎರಡು ಮುದ್ರೆ ಮಾಡೋದನ್ನು ಹೇಳ್ತೀನಿ ಆ ಮುದ್ರೆ ಮಾಡಬೇಕು ನೋಡಿ ಈ ಮುದ್ರೆನ ದಿನಕ್ಕೆ ಅರ್ಧ ಗಂಟೆ ಮಾಡಬೇಕು ಈ ಮುದ್ರೆ ಹೆಸರು ಯೋನಿ ಮುದ್ರಾ ಅಂತ ಇದ್ರ ಹೆಸರು ಇದನ್ನು ದಿನ ಅರ್ಧ ಗಂಟೆ ಮಾಡಬೇಕು ಆಮೇಲೆ ಈ ಮುದ್ರೆವನ್ನು ಮಾಡಬೇಕು ಇದರ ಹೆಸರು ವರುಣ ಮುದ್ರಾ ಅಂತ ಹೆಸರು ಇವೆರಡು ಮಾಡಿದರೆ ಸಾಕು ಇನ್ನುಳಿದಂಥದ್ದೆಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದನ್ನು ಪಾಲಿಸಬೇಕು ಈಗಾಗಲೇ ಮುಖದ ಮೇಲೆ ಯಾರಿಗೆ ಕೂದಲು ಬಂದಿದ್ದಾವೆ ಅವರು ಕಸ್ತೂರಿ ಅರಿಶಿಣವನ್ನು ಗೋಮೂತ್ರದಲ್ಲಿ ಕಲಸಿ ಹಚ್ಕೊಳ್ತಾ ಹೋದರೆ ಮುಟ್ಟು ಸರಿಯಾದಂತೆ ಆದಂತೆ ಅದು ಉದುರ್ತಾ ಹೋಗುತ್ತೆ ಇದು ಒಂದು ಎರಡನೇದು ಬನ್ನಿ ಗಿಡ ಅಂತ ಸಿಗುತ್ತೆ ಆ ಬನ್ನಿ ಗಿಡದಲ್ಲಿ ಬೇಸಿಗೆ ಕಾಲದಲ್ಲಿ ಕಾಯಿ ಇರ್ತವೆ ಆ ಕಾಯಿಯನ್ನ ಚೆನ್ನಾಗಿ ಅರೆದು ಬಿಟ್ಟು ಮುಖಕ್ಕೆ ಲೇಪಿಸಿಕೊಂಡು ಮಲ್ಕೊಂಡ್ರೆ ಅದು ಉದುರುತ್ತದೆ ಮತ್ತೆ ಬರಲ್ಲ ಇದನ್ನು ಸ್ವಲ್ಪ ಪುಸ್ತಕ ನೋಡಿಯೂ ಮಾಡಬಹುದು ಇದು ಒಂದು ಮುಟ್ಟಿಗೆ ಸಂಬಂಧಪಟ್ಟಿದ್ದು ಇನ್ನು ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ತದೆ ಅನ್ನುವಂಥವ್ರು ಇದ್ದಾರೆ ಇದರಲ್ಲಿ ರಕ್ತಹೀನತೆ ಆಗುತ್ತೆ ನಮಸ್ಕಾರ ಆ ಕಡೆ ತಿರುಗಿ ಒಮ್ಮೆ ಎಲ್ಲರೂ ನೋಡ್ತಾರೆ ಆ ಕಡೆ ಒಮ್ಮೆ ತಿರುಗಿ ಈಗಿನ ಬೆಂಗಳೂರಿನ ಹೈಕೋರ್ಟಿನ ಜಡ್ಜ್ ಅವರು ಆಮೇಲೆ ವೇದಿಕೆ ಮೇಲೆ ಕರಿತೀವಿ ಸ್ವಲ್ಪ ಹೊತ್ತು ಒಂದು ವೇದಿಕೆ ಮಾಡ್ತೀವಿ ರಕ್ತಹೀನತೆ ಆಗುತ್ತೆ ರಕ್ತದಲ್ಲಿ ಸತ್ವಾಂಶಗಳು ಕಡಿಮೆ ಆಗುತ್ತೆ ವಿಟಮಿನ್ ಎ ಕಡಿಮೆ ಆಗ್ತದೆ ಬಿ ಕಡಿಮೆ ಆಗುತ್ತೆ ಸಿ ಕಡಿಮೆ ಆಗುತ್ತೆ ಡಿ ಕಡಿಮೆ ಆಗುತ್ತೆ ರಕ್ತವನ್ನು ಹಾಕಿಸಬೇಕಾಗತ್ತೆ ರಕ್ತ ಹಾಕಲಿಲ್ಲ ಅಂದರೆ ಅವರಿಗೆ ಸುಸ್ತಾಗ್ತಾರೆ ನಾನು ರಕ್ತದ ವೃದ್ಧಿಗೆ ಮತ್ತು ಶುದ್ಧಿಗೆ ಔಷಧಿಯನ್ನು ಬರೆದಿದ್ದೀನಿ ಅದನ್ನೇ ನಿಮಗೂ ಹೇಳ್ತೀನಿ ಯಾರು ಬೇಕಾದರೂ ಬ್ಲಡ್ ಹಾಕಿಸ್ಬೇಕು ಅಂತ ಇರೋರು ರಕ್ತ ಹಾಕಿಸ್ಕೊಂಡು ಬರೋದು ಬಿಟ್ಟು ಹೋಗಿ ಪೇಟೆಗೆ ಪಾಲಕ್ ಸೊಪ್ಪು ತಗೊಂಡು ಬರ್ರಿ ಆ ಪಾಲಕ್ ಸೊಪ್ಪನ್ನು ಸ್ವಚ್ಛವಾಗಿ ಉಪ್ಪು ನೀರಲ್ಲಿ ತೊಳಿರಿ ಕಟ್ ಮಾಡಿ ಅದರ ರಸ ಮಾಡಿ ಕುಡಿಸ್ರಿ ಅದೆಷ್ಟು ಕುಡಿತಾರೋ ಅದಿಷ್ಟು ರಕ್ತ ಆಗಿಬಿಡ್ತದೆ ಇಮಿಡಿಯೇಟ್ ಆಗಿ ನಮ್ಮವ್ರು ಪಾಲಕ್ ತಗೊಂಡು ಬಂದು ಬಜ್ಜಿ ಮಾಡ್ಕೊಂಡು ತಿಂತಾರೆ ಅದನ್ನ ಬೋಂಡ ಇಲ್ಲ ಪಾಲಕ್ ಜ್ಯೂಸ್ ಕುಡಿದ್ರೆ ರಕ್ತ ಹಾಕೋದು ಬೇಕಾಗಿಲ್ಲ ಆ ಪಾಲಕ್ ಸೊಪ್ಪಿನ ಹೆಸರೇ ನಮ್ಮನ್ನ ಕಾಪಾಡುವ ಪಾಲಕ ಯಾವುದು ಅಂದ್ರೆ ಪಾಲಕ್ ಸೊಪ್ಪು ಒಂದು ದಿನ ಪಾಲಕ್ ಜ್ಯೂಸು ಒಂದಿನ ದಾಳಿಂಬೆ ಜ್ಯೂಸ್ ಕುಡಿದ್ರೆ ಯಾವಾಗಲೂ ರಕ್ತದ ಕೊರತೆ ರಕ್ತಹೀನತೆ ರಕ್ತದಲ್ಲಿ ಅಶುದ್ಧತೆ ಆಗೋದಿಲ್ಲ ಅದರ ಜೊತೆಗೆ ಅಂಜೂರ ಜ್ಯೂಸ್ ಕುಡಿಬೋದು ಕೇಸರಿ ಹಾಲನ್ನು ಕುಡಿಬೋದು ಮತ್ತು ಆಗಲೇ ದಾಳಿಂಬೆ ಜ್ಯೂಸ್ ಹೇಳಿದ್ದೀನಿ ಈ ಥರದ ರಸಗಳನ್ನು ಕುಡಿದ್ರೆ ರಕ್ತದ ವೃದ್ಧಿ ಆಗುತ್ತೆ ತೂಕ ಹೆಚ್ಚಾಗಿರುವಂಥವರು ತೂಕ ಕಡಿಮೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಟಿ ವಿ ಒಳಗೂ ಎರಡೆರಡು ತಾಸು ತೋರಿಸ್ತಾರೆ ಕೊನೆಗೆ ಇವರು ಅಂಥದ್ದೊಂದು ಯಂತ್ರ ತಂದಿರ್ತಾರೆ ಮನೆಗೆ ಅವರಂಥವ ಡ್ರೆಸ್ ಹಾಕ್ಕೊಂಡು ಓಡ್ತಾರೆ ಕೊನೆಗೆ ಅದನ್ನೊಂದು ರೂಮಲ್ಲಿ ಬಿಸಾಕಿರ್ತಾರೆ ಭಾಳ ಮನೆಯಾಗ ನೋಡಿನಿ ನಾನು ತೂಕೇನು ಇಳೆಯಂಗಿಲ್ಲ ಅತೀ ಸುಲಭವಾಗಿ ಖರ್ಚಿಲ್ಲದೇನೆ ಒಂದು ವರ್ಷಕ್ಕೆ 12 ಕೆ ಜಿ ತೂಕ ಕಡಿಮೆ ಆಗೋದು ಹೇಳ್ತೀನಿ ಏನೂ ಖರ್ಚು ಮಾಡೋದು ಬೇಡ ಏನೂ ಔಷಧಿ ಕುಡಿಯೋದು ಬೇಡ ಇದೇ ಇರೋದು ಡೇಂಜರು ಚೀಪ್ ಇರೋದು ಸಸ್ತಾ ಇರೋದು ಹೇಳಿದ್ರೆ ಯಾರು ಔಷಧಿನ ಮಾಡಂಗಿಲ್ಲ ಕಾಸ್ಟ್ಲಿದಿರ್ಬೇಕು ಮೆಡಿಸಿನ್ ಬೆಳಿಗ್ಗೆ ಹೇಳ್ರಿ ಟಾಯ್ಲೆಟ್ಗೆ ಹೋಗು ಮೊದಲೇನೆ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಒಂದು ಲೋಟನೋ ಎರಡು ಲೋಟನೋ ಬಿಸಿನೀರು ಕುಡಿದ್ಬಿಡಿ ಸಾಕು ಅಷ್ಟೇ ಟಾಯ್ಲೆಟ್ಗೆ ಹೋಗು ಮೊದಲೇ ಕುಡಿದ್ಬಿಡ್ಬೇಕು ಹೊಟ್ಟೆನೂ ಸ್ವಚ್ಛ ಆಗುತ್ತೆ ಮತ್ತೆ ಪಚನ ಶಕ್ತಿ ಚೆನ್ನಾಗುತ್ತೆ ಅದರ ಜೊತೆಗೆ ಅಲರ್ಜಿ ಅಸ್ತಮಾ ಇದ್ರೆ ಹೋಗುತ್ತೆ ರಕ್ತ ಶುದ್ಧಿ ಆಗುತ್ತೆ ಒಂದು ತಿಂಗಳಿಗೆ
ಎರಡು ಲೋಟ ಬಿಸಿನೀರನ್ನ ಪ್ರತಿದಿನ ಕುಡಿದ್ರೆ ಒಂದು ತಿಂಗಳಿಗೆ ಒಂದು ಕೆಜಿ ತೂಕ ಕಡಿಮೆ ಆಗುತ್ತೆ. ಪ್ರತಿದಿನ ಕುಡಿಬೇಕು, ಒಂದಿನ ಬಿಡಬಾರ್ದು. ಬಿಫೋರ್ ಟಾಯ್ಲೆಟ್ ಕುಡಿಬೇಕು, ಅದು ಸೂರ್ಯೋದಯಕ್ಕೆ ಮೊದಲೇ ಕುಡಿಬೇಕು. ಇದರ ಜೊತೆಗೆ ಇನ್ನೂ ನಮಗೆ ಜಾಸ್ತಿ ಬೇಗ ಕಡಿಮೆ ಆಗ್ಬೇಕ್ರಿ ಅಂದ್ರೆ ನೋಡ್ರಿ, ಈ ಮುದ್ರೆ ಮಾಡ್ಬೇಕಿದ್ರೆ ಸೂರ್ಯ ಮುದ್ರಾ, ಉಂಗುರ ಬೆರಳ ಮೇಲೆ ಹೆಬ್ಬೆರಳು ಇಟ್ಕೊಂಡು ಹಿಂಗೆ ಕುಂತ ಬಿಡೋದು. ಯಾರು ಬೇಕಾದವ್ರು ಮಾಡ್ರಿ, ನಿಮಗೆ ಒಂದಿನದಲ್ಲಿ ಒಂದು ತಾಸು ಮಾಡೋಕ್ಕಾದ್ರೆ ಒಂದು ವರ್ಷಕ್ಕೆ 12 ಕೆಜಿ ತೂಕ ಕಡಿಮೆ ಆಗ್ತದೆ. ಎರಡು ತಾಸು ಮಾಡ್ತೀನಿ ಅಂದ್ರೆ ಒಂದು ತಿಂಗಳಿಗೆ 2 ಕೆಜಿ ಕಡಿಮೆ ಆಗುತ್ತೆ. ಇದಕ್ಕೆ ಏನು ಔಷಧಿ ಬೇಕಾಗಿಲ್ಲ. ಇತ್ತೀಚೆಗೆ ಒಬ್ಬರಿಗೆ ಈ ಔಷಧಿಯನ್ನ ಹೇಳಿದ್ದೀನಿ, ಒಂದು ಕ್ವಿಂಟಾಲ್ 20 ಕೆಜಿ ತೂಕಿದ್ರವರು ಕೇವಲ 6 ತಿಂಗಳಲ್ಲಿ ಅವ್ರದ್ದು 23 ಕೆಜಿ ತೂಕ ಕಡಿಮೆ ಆಗಿದೆ. ಈಗ ಏನು ಔಷಧಿ ಇಲ್ಲ. ಮೈ ತೂಕ ಕಡಿಮೆ ಮಾಡೋದಕ್ಕೆ ನನ್ನ ಪುಸ್ತಕದಲ್ಲಿ ಔಷಧಿನೂ ಬರೆದಿದ್ದೀನಿ, ನೀವು ಔಷಧಿನೂ ತಗೊಳ್ಬಹುದು. ಔಷಧಿ ಇಲ್ಲದೆ ಮಾಡುವಂತ ಮನೆ ಮದ್ದು ಹೇಳಿದ್ದೀನಿ. ತೆಳ್ಳಗಿರೋರು ಸ್ವಲ್ಪ ಹೇಳ್ರಿ ಅಂತ ಮತ್ತೆ ಸಿಟ್ಟಿಗೆ ಹೇಳ್ಬೇಡ್ರಿ, ದಪ್ಪಾಗೋರಿಗೆ ನಾವೇನ್ ಮಾಡಿವಿ ಅಂತ. ಆಕಳ ಹಾಲು ತರಿಸ್ಕೋರಿ ನೋಡಿ, ಲೀಟರ್ ನೋಡ್ರಿ, 8 ಮಿಲ್ಕ್. ಈ ಹಾಲಿಗೆ ಬಿಸಿ ಮಾಡ್ಕೋರಿ, ಆ ಹಾಲಿನೊಳಗೆ 2 ಚಮಚ ತುಪ್ಪ ಹಾಕ್ರಿ, ಸ್ವಲ್ಪ ಬೆಲ್ಲ ಹಾಕಿ ಕುಡೀರಿ. ತಿಂಗಳಿಗೆ 1/2 ಕೆಜಿ ತೂಕ ಜಾಸ್ತಿ ಆಗ್ತದೆ. ಈ ಟೈಫಾಯ್ಡ್ ಬಂದು ಸ್ವರಿಗಿ ಎಲ್ಲ ಸುಸ್ತಾಗಿರ್ತಾರಲ್ಲ, ಅವರಿಗೆ ತೂಕ ಏರ್ತದೆ, ಬೋನ್ ಗಟ್ಟಿ ಆಗ್ತದೆ, ಎಲುಬು ಗಟ್ಟಿ ಆಗಿ ಮಾಂಸಖಂಡ ಬಲಿಷ್ಠ ಆಗ್ತದೆ ಮತ್ತು ಶಕ್ತಿ ಕೂಡ ಬರುತ್ತೆ. ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಆವಾಗಲೇ ಹೇಳಿದ್ದೀನಿ, ಯಾಕೆ ಬರುತ್ತೆ, ಏನೇನು ಮಾಡಬೇಕು ಅನ್ನೋದು. ಇತ್ತೀಚಿನ ದಿನಗಳಲ್ಲಿ ಬಂದ ವರದಿ ಪ್ರಕಾರ 3 ಕೋಟಿ ಜನರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದೆ. ಏನು ಸುದೈವವ ಗೊತ್ತಿಲ್ಲ. ನಮ್ಮೂರಿಗೆ ಈಗ ಪ್ರತಿ ತಿಂಗಳು ಅಂದಾಜು 2,000 ಜನ ಕ್ಯಾನ್ಸರ್ ರೋಗಿಗಳು ನಮ್ಮ ಹತ್ರ ಬರ್ತಾ ಇದ್ದಾರೆ, ಬೇರೆ ದೇಶ ರಾಜ್ಯದಿಂದ ಬರ್ತಾರೆ. ಮೊನ್ನೆ ನಮ್ಮ ಸಾಹೇಬರು ಕೂಡ ನಮ್ಮ ವಾಸನಕ್ಕೆ ಬಂದಿದ್ರು. ಹೀಗಾಗಿ ಕ್ಯಾನ್ಸರ್ ಕಾಯಿಲೆ ಇವತ್ತು ಉಪ್ಪು ನಮ್ದು ಕಾಳುಮೆಣಸಿಲ್ಲ, ಹುಳಿ ಬೇರೆ ತಿಂತಾ ಇದ್ದೀವಿ, ಬೆಲ್ಲದ ಬದಲು ಸಕ್ಕರೆ ತಿಂತಾ ಇದ್ದೀವಿ, ಮೈದಾ ಹಿಟ್ಟು, ಡಾಲ್ಡಾ ತುಪ್ಪ, ಕರಿದ ಪದಾರ್ಥ, ಅಡಿಗೆ ಎಣ್ಣೆ ಸರಿ ಇಲ್ಲ, ಹಾಲು ಸರಿ ಇಲ್ಲ, ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡಿಗೆ ಮಾಡ್ತೀವಿ, ಊಟ ನೀರೆಲ್ಲ ಪ್ಲಾಸ್ಟಿಕಲ್ಲಿ ಬಳಸ್ತಾ ಇದ್ದೀವಿ, ಸಾಂಪ್ರದಾಯಿಕ ಭೋಜನವನ್ನು ಬಿಟ್ಟಿದ್ದೀವಿ, ತುಂಬ ಬಿಸಿನೀರು ಸ್ನಾನ ಮಾಡ್ತೀವಿ, ಸಣ್ಣ ಸಣ್ಣ ವಿಷಯವನ್ನು ಒತ್ತಡ ಮಾಡ್ಕೊಳ್ತೀವಿ. ದೇಹದ ಯಾವ ಭಾಗದಲ್ಲಿ ಎಲ್ಲಿ ಒತ್ತಡ ಬೀಳುತ್ತೋ, ಅಜೀರ್ಣ ಉಂಟಾದಾಗ ಕರುಳಿನಲ್ಲಿ, ಹೃದಯದಲ್ಲಿ ಒತ್ತಡ ಆದಾಗ ಹೃದಯದಲ್ಲಿ, ಮೆದುಳಿನಲ್ಲಿ ಒತ್ತಡ ಆದಾಗ ಮೆದುಳಿನಲ್ಲಿ. ಒಂದು ಹುಡುಗನಿಗೆ, ಕೇವಲ 6 ವರ್ಷದ ಹುಡುಗನಿಗೆ ಮೊಬೈಲ್ ಕೊಟ್ಟರು ಕೊಟ್ಟರು ಕೊಟ್ಟರು, ನೋಡಿ 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 ಒಂದು ದಿವಸ ಕಣ್ಣಿನಲ್ಲಿ ತೊಂದರೆ ಆಯಿತು. ಆ ಕಣ್ಣು ಕೆಂಪಾಗಿದೆ ಅಂತ ಡಾಕ್ಟರ್ ಹತ್ರ ತೋರ್ಸಕ್ಕೆ ಹೋದ್ರು, ಕಣ್ಣಿನ ಹಿಂದ್ಗಡೆ ಒಂದು ಸಣ್ಣ ಗಡ್ಡೆ ಆಗಿದೆ ಅಂದ್ರು. ಆ ಗಡ್ಡೆನ ಚೆಕ್ ಮಾಡಿದಾಗ ಆ ಕಣ್ಣಿನ ಹಿಂದ್ಗಡೆ ಕ್ಯಾನ್ಸರ್ ಆಗಿತ್ತು. ಆ ಹುಡುಗನಿಗೆ 9 ತಿಂಗಳ ಟ್ರೀಟ್ಮೆಂಟ್ ಕೊಡಿಸಿದ್ರು, ಒಟ್ಟು ಖರ್ಚಾಗಿರೋದು 65 ಲಕ್ಷ ರೂಪಾಯಿ ಖರ್ಚಾಯಿತು. ಇನ್ನೇನು ಹುಡುಗ ಮರಣ ಹೊಂದುವಂತ ಸಮಯದಲ್ಲಿ ನನಗೆ ಭೇಟಿ ಮಾಡಿಸಿದ್ರು. ನಾನು ನಾಡಿ ಪರೀಕ್ಷೆ ಮಾಡಿದಾಗ ಇವನಿಗೆ ಆರಾಮ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಆದರೂ ಔಷಧಿ ಕೊಡಿ ಅಂತ ದುಃಖ ಮಾಡಿಕೊಂಡ್ರು. ಮರುದಿನ ನೀವು ಔಷಧಿಗೆ ಬರಬೇಕು ನೋಡೋಣ ಅಂತ ಹೇಳಿದ್ದೆ. ಆ ಹುಡುಗ ಹಾಸಿಗೆಲಿ ಮಲಗಿದ್ದ, ಬೆಳಗಾಗೋದ್ರೊಳಗೆ ಈ ಕಣ್ಣು ಕಿತ್ತು ಹೊರಗಡೆ ಬಿದ್ದಿತ್ತು. ಒಳಗಡೆಯಿಂದನೇ ಇದು ಮಾಂಸ ಹೊರಗಡೆ ಬಂದ್ಬಿಟ್ಟು ನಾವು ಮೊಬೈಲ್ ಕೊಟ್ಟು. ನಾನು ಈಗ ಫ್ಲೈಟಲ್ಲಿ ಬಂದೆ ಬೆಳಿಗ್ಗೆ, ಕೇವಲ 5 ತಿಂಗಳ 6 ತಿಂಗಳ ಮಗುವಿನ ಕೈಲಿ ಅವರು ಮೊಬೈಲ್ ಕೊಟ್ಟಿದ್ದಾರೆ. ಆ ಹುಬ್ಬಳ್ಳಿಯಿಂದ ಬೆಂಗಳೂರಿನವರೆಗೂ ಆ ಹುಡುಗ ಮೊಬೈಲ್ ನೋಡ್ತಾನೇ ಇತ್ತು. ಅದಕ್ಕೆ ಏನೂ ಅರ್ಥ ಆಗಲ್ಲ, ಸುಮ್ಮನೆ ಗೊಂಬೆಗಳು ಬರ್ತಾ ಇದ್ದು ನೋಡ್ತಾ ಇತ್ತು. ಆ ಮಗುವಿಂದ ಕಸ್ಕೊಂಡು ಅವ್ರ ತಾಯಿ ನೋಡ್ತಿದ್ಲು, ಆ ತಾಯಿದ ಕಸ್ಕೊಂಡು ಅದು ಮಗು ನೋಡ್ತಿತ್ತು, ಬೇರೆ ಏನೂ ಇಲ್ಲ. ಒಂದು 25 ಬಾರಿ ಸೆಲ್ಫಿ ತೆಗೆದ್ರ ಆ ವಿಮಾನದಲ್ಲಿ. ಏನ್ ಮಾಡ್ತಾರೆ, ತೆಗೆದು ದಿನ ಸಾಯ್ತಾ ಇದ್ದಾರೆ ಸೆಲ್ಫಿ ತೆಗೆದು. ಅದ್ರ ಬದಲಾಗಿ ಕನ್ನಡಿಲಿ ನೋಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ದೇವಸ್ಥಾನಕ್ಕೆ ಆರತಿ ತಗೊಂಡೋಗಲ್ಲ, ತೆಂಗಿನಕಾಯಿ ತಗೊಂಡೋಗೋದಿಲ್ಲ, ಎಣ್ಣೆ ಬತ್ತಿ ತಗೊಂಡೋಗೋದಿಲ್ಲ, ಕೇವಲ ಮೊಬೈಲ್ ತಗೊಂಡೋಗ್ತಾರೆ, ಒಂದು ದೇವ್ರದ್ದು ತೆಗಿತಾರೆ, ಒಂದು ಸೆಲ್ಫಿ ತಗೋತಾರೆ. ಬಂದ್ಬಿಟ್ಟು ಯಾರಿಗೋ ಬಿಡ್ತಾರೆ, ಅವ್ರ ಲೈಕ್ಸ್ ಕಳಿಸ್ಲಿಲ್ಲ ಅಂತಂದ್ರೆ ದುಃಖ ಮಾಡ್ಕೋತಾರೆ. ಏನು ಅರ್ಥ ಇಲ್ಲ. ಹೀಗೆ